ಸಜಿಪಾನಡು ಗ್ರಾಮ ಪಂಚಾಯತಿಯಲ್ಲಿ ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಬಲಿಷ್ಠವಾದಂಥ ಒಂದು ಪಕ್ಷವಾಗಿ ಇವತ್ತು ಹೊರಹೊಮ್ಮಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಸಜಿಪಾನಡುವಿನ ಚರಂಡಿಗಳನ್ನು ಸ್ವಚ್ಛತೆಗೊಳಿಸುವುದರ ಮೂಲಕ ಇಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ ಇದು ಇಡೀ ದೇಶದ ಇತಿಹಾಸದಲ್ಲಿ ಈ ರೀತಿಯ ಒಂದು ವಿಜಯೋತ್ಸವ ಬಹುಶಃ ಪ್ರಥಮ ಬಾರಿಗೆ ಆಗಿರ್ಬೋದು. ಯಾಕಂದರೆ ಇವತ್ತೆಲ್ಲ ರಾಜ್ಯಕ್ಕೆ ಪಕ್ಷಗಳು ತಮ್ಮ ವಿಜಯೋತ್ಸವವನ್ನು ತಮ್ಮ ವಿರುದ್ಧವಿರುವಂಥ ಪಕ್ಷಗಳ ಮೇಲೆ ಹರಿಯಾಯುವುದರ ಮೂಲಕ ಅವರನ್ನು ಹೀಯಾಳಿಸುವ ಮೂಲಕ ಅವರಿಗೆ ಯಾವುದಾದರೂ ನಷ್ಟವನ್ನು ಉಂಟು ಮಾಡುವ ಮೂಲಕ ವಿಜಯೋತ್ಸವವನ್ನು ಆಚರಿಸುವಂಥ ಈ ಒಂದು ಸಂದರ್ಭಗಳು ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಹೊಸ ಬದಲಾವಣೆಯ ರೀತಿಯಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ. ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಲಿಷ್ಠವಾದಂಥ ಒಂದು ಪ್ರದೇಶವಾಗಿತ್ತು ಒಂದು ಕಾಲದಲ್ಲಿ. ಬಹುಶಃ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಟ್ಟುಕೊಂಡು ಈ ಒಂದು ಸಜಿಪನಡು ಪರಿಸರ ಗ್ರಾಮ ಪಂಚಾಯತಿನ ಪರಿಸರದಲ್ಲಿ ಎಲ್ಲ ರೀತಿಯ ಸಾಮಾಜಿಕ ಸೇವೆಗಳನ್ನು ತನ್ನ ಕಾರ್ಯಕರ್ತರ ಪಡೆಯೊಂದಿಗೆ ಮಾಡುವುದರ ಮೂಲಕ ಇವತ್ತು ಇಲ್ಲಿ ಬಲಿಷ್ಠವಾದಂಥ ಕಾಂಗ್ರೆಸ್ನ ಕೋಟೆಯನ್ನು ಉಡಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡಿಸ್ತಾ ಇದ್ದೇನೆ. ಕಲಬುರ ಪಲಕ ಕಲಬುರ ಕಾಸೆ ಅಲ್ಲೇ ಆಸ ಹಾಕಾತೋ ಈ ಗ್ರಾಮ ಈ ಗ್ರಾಮ ಚಂದು ಚಂದು ಮಂಗ ಕಿರಾರಿ ತಿನಿಯಾರು ಮಂಗ ಬಲ್ಲೂಡ ಬೇಡ ಬೇಡ ಬರ ಪಂಚತ ಪಾಟೇನು ಬೇನು ಎಷ್ಟು ಬೇರು ಈ ಪಾಟೆ ಸದಿಪತ್ತ ನಾಸಿರ್ ಪೈ ರಾಜಕುಮಾರ.